हेलो, क्या रहा? और आप ना हे हेड़ किफर ले आई था आई तो पगल इंजीनियरिंग ले इडा फोन ಬೆಳಗ್ಗೆ 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 ತಲೆ ತಲೆ ತಿನ್ನ ಫೋನ್ ಮಾಡಲ್ಲ, ನೀವನ್ ಮಾತಾಡಿಸ್ಬೇಕಿತ್ತು ಅದಕ್ಕೆ ಮಾಡಿದೆ. ಇಷ್ಟ ಇಲ್ಲ ನಂಗೆ ಇಡೋ ಇಷ್ಟ ಇಲ್ಲ, ಯಾಕೆ ಇಷ್ಟ ಇಲ್ಲ? ಹಲೋ, ತಲೆ ತಿಂತಾವೆ. ತಲೆ ತಿನ್ನೋದಿಲ್ಲ, ನಾನೇನೋ ಕೇಳಬೇಕಿತ್ತು ಅದಕ್ಕೋಸ್ಕರ ಫೋನ್ ಮಾಡಿದೆ. ಏನಂತ ಘನಕಾರ್ಯ ಕೇಳಬೇಗ. ನಾನು ಘನಕಾರ್ಯ ಅಲ್ಲ, ಈಗ ನನ್ನ ಕನಸಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂತು. ಈಗ ಅದು ಆಂಜನೇಯ ಸಿಕ್ಕಿದೆ, ಅದನ್ನ ಈಗ ದೇವಸ್ಥಾನ ಕಟ್ಟಿಸ್ಬೇಕು. ಅಲ್ಲಿ ಒಂದು ಮರ ಇದೆ, ಆ ಮರ ನಾವು ಮುಟ್ಟಲ್ಲ. ಆಂಜನೇಯನ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಇದೆ, ಫೋಟೋ ಕಳ್ಸಿಕೊಡ್ತೇನೆ. ಗರುಡಗಂಬ, ಅದು ಹಳೆ ಕಾಲದ ಗರುಡಗಂಬ. ಆ ಆಂಜನೇಯನ ವಿಗ್ರಹನ ಮುಟ್ಟಿದ ತಕ್ಷಣ ಬಾಡಿ ಫುಲ್ ವೈಬ್ರೇಟ್ ಆಯ್ತು. ಈಗ ಅದನ್ನ ಕಟ್ಸೋದ ಬೇಡವಾ ಅಂತ ಹೇಳಿ ನನಗೆ ಅಷ್ಟೇ. ಅದು ಹೇಗಿದ್ರೆ ಹಾಗೆ ಕಾಪಾಡಬೇಕು. ಯೂಶ್ವಲಿ ಒಂದು ಊರಲ್ಲಿ ರಾಮಾಲಯ ಇದ್ರೆ ಎಂಟು ರಾಮಾಲಯ ಅಲ್ಲ ಅದು. ಏಯ್ ಮಾತಾಡ್ತೀಯ ಅಕ್ಕತ್ತೆ, ಆಯ್ತು ಆಯ್ತು ಆಯ್ತು, ಹೇಳಿ 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 ಹೇಳಿ, ಆಮೇಲೆ ಮಾತಾಡ್ತೀನಿ. ಒಂದು ಊರಲ್ಲಿ, ಯಾವುದೇ ಒಂದು ಊರಲ್ಲಿ ರಾಮಾಲಯ ಇದ್ರೆ ಆ ಊರ ಸುತ್ತಲೂ ಎಂಟು ದಿಕ್ಕುಗಳಲ್ಲೂ ಎಂಟು ಬಯಲಾಂಜನೇಯ ಇರುತ್ತೆ. ಇದೆ ಬಯಲಾಂಜನೇಯ ಸ್ವಾಮಿ ಇದೆ, ಅದೇ ಬಯಲಾಂಜನೇಯ ಎಂಟು ದಿಕ್ಕುಗಳಲ್ಲಿರುತ್ತೆ. ಇವರ ಜನಗಳ ಒಂದು ಅಸಡ್ಡೆ ಅಥವಾ ಗಮನಿಸದೆ ಇರೋದ್ರಿಂದ ಅವು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಆ ವಿಗ್ರಹಗಳಿಗೆ ಅಭಿಷೇಕಗಳು ಎಲ್ಲ ಆಗ್ತಾ ಇತ್ತು ವರ್ಷಕ್ಕೊಮ್ಮೆ. ಆದ್ರೆ ಆ ವಿಗ್ರಹಗಳಿಗೆ ಗುಡಿ ಕಟ್ಟುವ ಹಾಗಿಲ್ಲ. ಬಯಲಾಂಜನೇಯ ಅಂತಾನೆ ಹೆಸರು. ಅವುಗಳಿಗೆ ಮಳೆ ಬೀಳ್ಬೇಕು, ಬಿಸಿಲು ಇರಬೇಕು, ಮತ್ತೆ ಚಳಿ ಆಗ್ಬೇಕು, ಪ್ರಕೃತಿಯಲ್ಲಿ ಪರಿಸರದಲ್ಲಿ ಹಾವು ಚೇಳುಗಳು ಎಲ್ಲ ಓಡಾಡಬೇಕು, ಗೋವುಗಳು ಓಡಾಡಬೇಕು, ಎಲ್ಲ ಪ್ರಾಕೃತಿಕವಾಗಿರೋದನ್ನ ಇಷ್ಟಪಡುತ್ತೆ. ನೀನ್ ನಾಲ್ಕು ಗೋಡೆ ಕಟ್ಬಿಟ್ಟು ಬಂದಿಸ್ತೀಯನೋ ಕತ್ತೆ? ಬಂದಿಸಲ್ಲ, ಅದನ್ನೇ ನಾನು ಈಗ ನಿಮ್ಗೆ ಹೇಳ್ತಿದ್ದೆ. ಸೆಂಟ್ರಲ್ ಮಾತಾಡಬೇಡ ಅಂತಂದ್ರಲ್ಲ, ಈಗ ಅಲ್ಲಿ ಏನಾಗಿದೆ ಅಂದ್ರೆ, ಹಿಂದೆ ಮೋರಿ ಇದೆ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ, ಅದಕ್ಕೆ ನಾಲ್ಕು ಕಡೆ ಹಳ್ಳ ಮಾಡಿ ಇಟ್ಟಿದ್ದಾರೆ. ಈಗ ನಾವ್ ಅದನ್ನ ಏನಂದ್ರೆ ಯಾಜಟಿಸ್ ಏನಿದೆ ಅದನ್ನೇ ವ್ಯವಸ್ಥೆ ಮಾಡೋದು. ಮೇಲ್ಗಡೆ ಅದಕ್ಕೆ ಸುತ್ತ ನಾಲ್ಕು ತರ ಪಿಲ್ಲರ್ ಹಾಕಿ ಸುತ್ತ ಓಪನ್ ಬಿಡ್ತೀನಿ. ಮೇಲೇನು ಓಪನ್ ಬಿಡು, ಮೇಲೇನು ಓಪನ್ ಬಿಡ್ಬೇಕಾ? ಮತ್ತೆ ಮಳೆ ಹೆಂಗೋ ಬೀಳುತ್ತೆ? ಮಳೆ ಬೀಳುತ್ತೆ, ಅಲ್ಲಿ ಮರ ಇದೆಯಲ್ಲ, ಮರ ಸುತ್ತ ನಾನು ಮರನ ಕಟ್ ಮಾಡ್ತಿಲ್ಲ. ಅಲ್ಲಿ ದೊಡ್ಡದು ಬೃಹತ್ ಮರ ಕಟ್ ಮಾಡ್ತೀಯ ನೀನು? ಮರ ಕಟ್ ಮಾಡ್ತಿಲ್ಲ, ನಾನು ಅದನ್ನ ಹೇಳ್ತಾ ಇದೀನಿ. ಮರ ಇದೆ, ಮರನ ಕಟ್ ಮಾಡಲ್ಲ. ಆ ಮರ ಏನೇನೆ ಸುತ್ತಾಗಡನು, ಅದು ನೀರ್ ಬಿಟ್ಟ ಆಂಜನೇಯ ಹೆಂಗೋಗ್ಬೇಕು ಆ ತರ ಮಾಡ್ತಾ ಇದೀನಿ ನಾನು. ಫೋಟೋ ನೋಡಿ, ಸೀಲಿಂಗ್ ಹಾಕ್ಬೇಡ. ಹಾಕೋದ್ಬೇಡವಾ? ಸೀಲಿಂಗ್ ಹಾಕಿದ್ರೆ ಮಳೆ ನೀರ್ ಹೆಂಗೋ ಬೀಳುತ್ತೆ ದೇವ್ರ ಮೇಲೆ? ಅಲ್ಲಿ ಗ್ಯಾಪ್ ಇದೆ, ಕರೆಕ್ಟ್ ಆಗಿ ದೇವ್ರ ಮೇಲೆ ಬೀಳಂಗೆ ಗ್ಯಾಪ್ ಮಾಡಿಸ್ತೀನಿ. ಏನು ಬೇಡ, ನಿನ್ ಏನು ಬೇಡ, ಓಪನ್ ಆಗ್ಬಿಡು. ಬಯಲಾಂಜನೇಯ ಅಂದ್ರೆ ಬಯಲ್ ಇರ್ಬೇಕು. ಬಯಲಾಂಜನೇಯ ಅಲ್ಲ ಅದು. ಏ, ಯಾವ ಆಂಜನೇಯ ಆದ್ರೂ ಬಿಟ್ಬಿಡೋ, ಬಿಟ್ಬಿಡ್ಬೇಕಾ? ಆಯ್ತು, ಬಿಟ್ಬಿಡ್ತೀನಿ ಬಿಡಿ. ಯಾರು ನಿನ್ ಕಣ್ಣಿಗೆ ಬಿತ್ತಲ್ಲ ಪಾಪ, ದೇವ್ರು ಕೊರಗ್ ಬಿಡ್ತಾರೆ. ಇವ್ನು ದೇವ್ರ ಕೊರಗೋದಲ್ಲ, ನನ್ನ ಕನಸಲ್ಲಿ ಹಾಕ್ಬಿಡೋದೇನ? ಆಯ್ತು ಬಿಡಿ, ಹಂಗಾರೆ ಆರಾಮಾಗಿ. ದೇವರು ಆಂಜನೇಯ ಪ್ರಕೃತಿಯಲ್ಲಿ ಬೆಳೆದವರು, ಬಂಡೆ ಗುಂಡಗಳ ಮಧ್ಯೆ ಬೆಳೆದವರು, ಒಳ್ಳೆ ಗುಡಿಗಳು ಕಟ್ತಿದೆ. ಗುಡಿ ಗುಡಿ ಅಂದ್ರೆ ರಾಮರ ಗುಡಿ. ರಾಮರು ಇಲ್ದೆ ಇರೋ ಜಾಗದಲ್ಲಿ ಹನುಮಂತ ಇರ್ತಾರಣ್ಣ. ಈಗ ನಾನು ಅದ್ರಷ್ಟು ಇದು ಹೇಳ್ಬಿಡ್ತೀನಿ ಕೇಳಿ ನಿಮ್ಗೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಅಪಾರ್ಟ್ಮೆಂಟ್, ಅದು ಅಪಾರ್ಟ್ಮೆಂಟ್ ಒಳಗಡೆಗೆ ನಾನು ಏನಕ್ಕೆ ಒಂದ್ಸರಿ ಹೋದಾಗ ಅಲ್ಲಿ ಆ ಅಪಾರ್ಟ್ಮೆಂಟ್ ಆಂಜನೇಯನಿಗೆ ಒಂದು 3 ಅಡಿ ಹಳ್ಳದಲ್ಲಿ ಅದು ಗರುಡಗಂಬ ಇದೆಯಲ್ಲ, ಗರುಡಗಂಬ ಒಳಗಡೆ ಇದೆ ಅದು. ಅದನ್ನ 3-4-10 ಜಾಗ ಬಿಟ್ಬಿಟ್ಟು ಇವ್ರು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ. ಅದು ಅವರು ಅವರವ್ರಿಗೆ ಯೂಶ್ವಲಿ ದೇವ್ರನ್ನ ಯಾರನ್ನು ಕಟ್ಟಕ್ ಬಿಡಲ್ಲ. ಅದು ಎಂತ ಒತ್ತಾದ ಏರಿಯಾ ಅದು. ಆದ್ರೆ ಬಿಟ್ಟಿದಾರಲ್ಲ, ಇಲ್ಲಾಂದ್ರೆ ಅದನ್ನ ಅಲ್ಲಲ್ಲ. ಈಗ ಅದೇನಕ್ಕೆ ಅದು ಅಷ್ಟೇ ಕಾಪಾಡೋಕೆ ನಿನ್ಗೆ ಹೇಳಿದಾರ್ವಿನ, ಅದ ಗುಡಿ ಯಾಕೋ ಕಟ್ತೀಯ ನೀನು? ಅಲ್ಲಲ್ಲ, ಈಗ ಅದನ್ನೇ ನಾನು ಹೇಳಕ್ ಬಂದೆ, ಅದಕ್ಕೆ ನಿಮ್ಗೆ ಫೋನ್ ಮಾಡಿತ್ತು. ಆಂಜನೇಯನಿಗೆ ಹೇಳ್ತಾ ಇನ್ನು 1 ಪೈಸಾ ಖರ್ಚು ಮಾಡೋದ್ ಇಷ್ಟಪಡಲ್ಲ ನಿಂದು. ನಿನ್ನ ಹಣದಲ್ಲಿ ಇಲ್ಲ ದೇವ್ರು. ಅಲ್ಲಲ್ಲ, ಸಮಯ ಬಯಸ್ತಾರವ್ರು. ಸ್ವಚ್ಛ ಮಾಡಿದೀನಿ, ಅಲ್ಲೆಲ್ಲ ಫುಲ್ ಅಕ್ಕಪಕ್ಕ ನೀಟ್ ಮಾಡ್ತಿದ್ದೀನಿ, ಪ್ರತಿ ಶನಿವಾರ ಪೂಜೆ ಮಾಡಿಸ್ತಾ ಇದ್ದೀನಿ. ಈಗ ಮಾಡ್ತಿದ್ಯ ಅಹಂಕಾರದ ಮಾತು ಬೇಡ, ಮಾಡಿದೀನಿ. ಅಲ್ಲಲ್ಲ ಅಲ್ಲಲ್ಲ, ಮಾಡಿಸ್ತಾ ಇದ್ದೀನಿ, ಅಹಂಕಾರದ ಮಾತಲ್ಲ. ಅವ್ರು ನಮ್ಮ ಬಾಸ್, ಅವರು ಅವ್ರಿಗೆ ಪ್ರತಿದಿನ ನಾನು ಚಿರೋಣೆ ಆಗಿರ್ತೀನಿ. ಇವತ್ತು ನಾನು ತುಂಬಾ ಚೆನ್ನಾಗಿದೆ ಅವರಿಂದಾನೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬೇಡ ದೇವ್ರಿಗೆ, ಪ್ರಕೃತಿ ಮಧ್ಯೆ ನಲಿದಾಡಕ್ ಬಿಡು. ಓಕೆ, ಅಲ್ಲಿ ಈಗಲೂ ಪ್ರತಿದಿನ ಕೋತಿಗಳು ಬಂದು ಇರುತ್ತೆ. ಬೇಕಾದ್ರೆ ನಿಮ್ಗೆ ವಾಟ್ಸ್ಆಪ್ ನಂಬರ್ ಇದೆ ನನ್ನ, ನಿಮ್ದು ಗುಡಿ ಕಟ್ಟು. ಈ ಮನುಷ್ಯ ಕೋತಿಗಳು ಹೋದ್ಮೇಲೆ ಆ ಕೋತಿಗಳು ಬರೋದ್ ಬಿಟ್ಬಿಡುತ್ತೆ. ಈಗ ನಿಮ್ ವಾಟ್ಸ್ಆಪ್ ನಂಬರ್ ಇದೆ ನಾ ನಿಮ್ಗೆ? ಹ್ಞೂ, ನಾ ಕಳ್ಸ ಬೇಗ.
ಕಳಿಸ್ತೀನಿ ನೋಡಿ. ಈಗ ಅದು ಪ್ರತಿದಿನ ನಾವು ಅಲ್ಲಿ ದೇವಸ್ಥಾನಕ್ಕೆ ಅಂತ ಗುಡಿ ಕಟ್ಟಕ್ಕೆ ದೀಪ ಹಂಚಿದ ತಕ್ಷಣ ಸಂಕಲ್ಪ ಮಾಡಿ ಇರೋ ಬರೋ ವಾನರ ಸೇನೆ ಬಂದಿದೆ ಅಲ್ಲಿಗೆ. ಆಯ್ತು, ಸಂತೋಷ ಪಡು. ಗುಡಿ ಗಿಡಿ ಕಟ್ಟಕೋಬೇಡ, ಪೂಜೆಗಳಿಗೆಲ್ಲ ಯಾರು ಮನ್ಸಿದ್ರೆ ಅವ್ರು ಬಂದು ದೇವರಿಗೆ ಮುಟ್ಟಿ ಮುಟ್ಟಿ ಪೂಜೆ ಮಾಡ್ಲಿ. ನಾವು ಈಗ ಏಯ್ ಮಧ್ಯದಲ್ಲೇ ಮಾತಾಡ್ತೀಯ ನೀನು? ಆಯ್ತು ಆಯ್ತು, ನೀವು ಮಾತಾಡಿ, ನಾನು ಮಾತಾಡ್ತೀನಿ ಆಮೇಲೆ. ಆಮೇಲೆ ಮಾಡ್ಬೇಡ, ಇಟ್ಬಿಡ್ತೀನಿ. ಜಾತಿ ಮತ ಕುಲ ಎನ್ನದೆ, ಪ್ರಾಣಿ ಪಕ್ಷಿ ಎನ್ನದೆ, ಎಲ್ಲರೂ ಬಂದು ಮುಟ್ಟಿ ಪೂಜೆ ಮಾಡ್ಕೊಳ್ಳಿ. ಇಷ್ಟ ಬಂದಂಗೆ ದೇವ್ರ ಹತ್ರ ಮಾತಾಡ್ಕೊಳ್ಳಿ, ದೇವ್ರನ್ನ ಅಪ್ಪಿಕೊಳ್ಳಿ, ಅವ್ರಿಷ್ಟಕ್ಕೆ ಬಿಟ್ಬಿಡು. ಹೌದು, ನಾವೀಗ ಅದೇ ಸಂಕಲ್ಪದಲ್ಲಿ ಇರೋದು. ಯಾರೊಬ್ರು ಪೂಜಾರಿ ನಡೆಯಲ್ಲ, ನೀವು ಬಂದ್ರೆ ನೀವು ಮಾಡ್ಬೋದು, ದ್ರೋಣ ಬಂದು ದೇವ್ರಿಗೆ ಮುಟ್ಟಿ ಅಭಿಷೇಕ ಮಾಡ್ಬೋದು. ಅದೇ ತರ ಹೇಳಿ ನಾವು ಮಾತಾಡಿರೋದು ಈಗ ಅಲ್ಲಿ ರೋಡಲ್ಲಿ ಹೋಗೋ ದಾಸಯ್ಯ ಬಂತು. ನೀನು ಫೋಟೋ ಹಾಕು, ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಜನಕ್ಕೆ ಗೊತ್ತಾಗ. ಆಯ್ತು, ಹಾಕಿ ಹಾಕಿ, ತೊಂದ್ರೆ ಇಲ್ಲ. ಭಗವಂತ ಎಲ್ಲಾರ್ಗು ಕೃಪೆ ಬೀಳಿ ಭಗವಂತಂದು. ಓಕೆ ಓಕೆ, ಥ್ಯಾಂಕ್ ಯು. ಹಾ, ನೀವು ಒಂದ್ಸರಿ ಬರ್ಬೇಕು ಇಲ್ಲಿಗೆ. ಏಯ್ ನಾನ್ ಹೋಗಿ ಕಣ, ಜೇ ಜನ ಕರ್ಕೊಂಬ ದೇವ್ರ ಕರ್ಕೊಂಡ್ ಬಂದ್ರೆ ಬರ್ತೀನಿ. ನನ್ನದೇನಿದೆಯಾ ಇದು? ಏನ್ ಚಲಿಸಲಾರದಂತ ಅಚಲ ಸ್ಥಿತಿಯಲ್ಲಿರುವಂತ ಅವ್ರ ಹತ್ರ ಕಣ ಇಡಲ. ಈಗ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೀನಿ ಅಂತ ನಿಮ್ಗೂ ಮನಸ್ಸಿದೆ, ಮನ್ಸಿಗೆ ಕರ್ಕೊಂತಾರೆ ಆಂಜನೇಯ. ಆಯ್ತು ಇಡ. ಆಯ್ತು, ಈಗ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನೋಡಿ ಆಂಜನೇಯನ. ಓಕೆ. ಆಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಕಂ ಭಜೇ ವಾಯುಪುತ್ರಂ ಭಜೇ ವಾಲಗಾತ್ರಂ ಭಜೇಹಂ ಪವಿತ್ರಂ ಭಜೇ ಸೂರ್ಯಮಿತ್ರಂ ಪಠಿಸುತ್ತ ಮುಂಜಾನೆ ಮುಸ್ಸಂಜೆ ತವ ನಾಮ ಜಪಿಸುತ್ತ ತವ ರೂಪ ಸ್ಮರಿಸುತ್ತ ತಮ್ಮದೇ ಚರಿತಯನ್ ಕೇಳುತ್ತ ಓದುತ್ತ ದಂಡಕ ಬಹಣದಿಟ್ಟು ಹಾಡುತ್ತ ತನ್ಮೂರ್ತಿ ನೋಡುತ್ತ ತವ ಸುಂದರಂ ಸವಿದು ತವ ದಾಸ ದಾಸಾನು ದಾಸ ನಾನು ಶ್ರೀರಾಮ ಭಗುತನೇ ತವ ಪಾದ ಪೂಜಿಸುವೆ ತವ ಕೃಪಾಕರಣದಿಂ ಮನವಿಯನ್ನಿಟ್ಟಿರುವೆ ನಮ್ಮ ಕರೆಯಾಲಿಸಿ ನಮ್ಮನ್ನು ಬೆಳಗಿಸು ತಪ್ಪುಗಳ ಮನ್ನಿಸು ಅಂಜನಾ ದೇವಿ ಗರ್ಭಾನ್ವಯ ದೇವಾ ತವ ಪಾದ ಕಣವಾದ ನಮ್ಮನ್ನು ದಯೆಯಿಂದ ವೀಕ್ಷಿಸೈ ದಾತನೇ ರಕ್ಷಿಸೈ ಸನಿಹದಲ್ಲಿ ನಿಂತಿರುವೆ ಸುಗ್ರೀವ ಮಂತ್ರಿಯೇ ಸ್ವಾಮಿ ಕಾರ್ಯಾರ್ಥಿಯೇ ಶ್ರೀರಾಮ ಸೌಮಿತ್ರಿಯರ ಕಂಡು ಆಧರಿಸಿ ಸತ್ಕರಿಸಿ ಸರ್ವೇಷು ಅರ್ಥೈಸಿ ಯತ್ವಾನುಜನ್ ರಾಮ ಬಂಟನನ್ನಾಗಿಸಿ ವಾಲಿಯನ್ ಕೊಲ್ಲಿಸಿ ಕಾಕುಸ್ತ ತಿಲಕನ್ ಕೃಪಾ ದೃಷ್ಟಿ ವೀಕ್ಷಿಸಿ ಕಿಷ್ಕಿಂದೆಗೆ ಬಂದು ಶ್ರೀರಾಮ ಕಾರ್ಯಕ್ಕೆ ಲಂಕೆಗೆ ಹಾರಿದೆ ಲಂಕಿಣಿ ಅವಧಿಸಿದೆ ಲಂಕೆಯನ್ನೇ ಸುಟ್ಟು ಅವನಿ ಜಯ ಸಂತೈಸಿ ಆನಂದದಿಂದುಕ್ಕಿ ಉಂಗುರವ ಕೈಗಿತ್ತು ಆ ರತ್ನವಂತಂದು ಶ್ರೀಪಾದ ಕರ್ಪಿಸಿ ಸಂತೋಷವನ್ಮಾಡಿ ಸುಗ್ರೀವ ಅಂಗದ ಜಾಂಬವಂತ ನಳ ನೀಲರೊಡನೆ ಕೂಡಿ ಆ ಸೇತು ದಾಟಿಸಿ ವಾನರನ್ ಸೇರಿಸಿ ಸೇನೆಗಳ್ ಕೂಡಿಸಿ ಹೆತ್ತಳವ ಮಾಡಿಸಿ ಆ ದೈತ್ಯರನ್ ಕಡಿದು ರಾವಣನು ಕಾಲಾಗ್ನಿ ರುದ್ರನಂತಾಗಮಿಸಿ ಬ್ರಹ್ಮಾಂಡ ಶಕ್ತಿಯು ನಿಮ್ಮನಾವರಿಸಿ ಊರ್ಮಿಳಾಪತಿ ರಣದಿ ಮೂರ್ಛೆಯಾಗಲು ಸಂಜೀವಿಯಂತಂದು ಸೌಮಿತ್ರಿಯನ್ನುಳಿಸಿ ಕುಂಭಕರ್ಣಾದಿಗಳ್ ವೀರರನ್ ರಾವಣ
ಬಾಣನ್ ಶ್ರೀರಾಮ ಬಾಣಕ್ಕೆ ನಿರ್ನಾಮ ಮಾಡಿರಲ್. ಸಕಲ ಲೋಕಗಳಲ್ಲಿ ಆನಂದ ತುಂಬಿರಲು ವಿಭೀಷಣನ್ ಗೌರವಿಸಿ ಕರೆತಂದು ಪಟ್ಟಾಭಿಷೇಕವನ್ನಾಚರಿಸಿ ಕೂರಿಸಿ ಸೀತಾ ಮಹಾದೇವಿ ಎಂತಂದು ಶ್ರೀರಾಮ ಗೊಪ್ಪಿಸಿ ಅಯೋಧ್ಯೆಗೂ ಬಂದು ಸೀತಾ ಸಮೇತ ಶ್ರೀರಾಮ ಪಟ್ಟಾಭಿಷೇಕವನ್ಮಾಡಿಸಿ ಸಂಭ್ರಮಿಸಿ ಭಜಿಸಿದ ತಮಗಿಂತ ನನಗ್ಯಾರು ಗುರುವಿಲ್ಲವೆಂದೆನಿಸಿ ಶ್ರೀರಾಮ ಭಕ್ತ ಪ್ರಾಶಸ್ತ್ಯ ರತ್ನರಾದ ತವ ಪಾದ ಸೇವಿಸಿ ಕೀರ್ತನೆಗಳು ಮಾಡಿದರೆ ಪಾಪಗಳು ಹೋಗುವವು ಭಯ ಮುಕ್ತರಾಗುವೆವು ಸೌಭಾಗ್ಯವಾಗುವುದು ಸಾಮ್ರಾಜ್ಯ ಸೇರುವುದು ಸಂಪತ್ತು ಲಭಿಸುವುದು ನರಾಕಾರ ಓ ಭಕ್ತ ಮಂದಾರ ಓ ಪುಣ್ಯ ಸಂಚಾರ ಓ ಧೀರ ಓ ವೀರ ಓ ಸಕಲವೆಂದೊಪ್ಪಿ ಯಾತಾರಕ ಬ್ರಹ್ಮ ಮಂತ್ರವನ್ ಪಠಿಸಿದರೆ ಸ್ಥಿರ ಬುದ್ಧಿ ವರ ಸಿದ್ಧಿ ಪ್ರಾಪ್ತಿಸಿ ಶ್ರೀರಾಮ ಶ್ರೀರಾಮ ನಾಮ ಜಪ ಮಾಡುತ್ತ ಮನದಲ್ಲಿ ವಚದಲ್ಲಿ ತನುವಲ್ಲಿ ಎಂದೆಂದು ತಪ್ಪದೆ ತವ ನಾಮ ಈ ಜಿಹ್ವೆ ಜಪಿಸುವುದು ತವ ದೀರ್ಘ ದೇಹದಿಂ ತ್ರೈಲೋಕ್ಯ ಸಂಚಾರಿಯಾಗಿ ರಾಮನಾಮಾಂಕಿತ ಧ್ಯಾನಿಯಾಗಿ ಬ್ರಹ್ಮನಾಗಿ ಬ್ರಹ್ಮತೇಜನಾಗಿ ರುದ್ರನಾಗಿ ತವ ಜ್ವಾಲ ಕಲ್ಲೋಲ ಮಹಾವೀರ ಹನುಮಂತ ಓಂಕಾರ ಹೃಂಕಾರ ಶೃಂಕಾರ ಅಹಂಕಾರ ಕಿಂಕಾರ ಸಂಕಾರ ಶಬ್ದಗಳನ್ನುಚ್ಚರಿಸಿ ಭೂತ ಪ್ರೇತ ಪಿಶಾಚೋರ ಶಾಕಿನಿ ಡಾಕಿನಿ ಗಾಳಿ ದೆವ್ವಗಳನ್ನೆಲ್ಲ ನಡುಕಟ್ಟಿ ನೆಲ ಕೊಗೆದು ತವ ಮುಷ್ಟಿಗಾತಂಗಳಿಂದ ಬಾಹುದಂಡಗಳಿಂದ ರೋಮಕಂಡಗಳಿಂದ ದುಷ್ಟಶಕ್ತಿಯ ಸಿಗಿದು ಕಾಲಾಗ್ನಿ ರುದ್ರನೇ ಬ್ರಹ್ಮ ಪ್ರಭಾಭಾಸಿತನೇ ತವ ದಿವ್ಯ ತೇಜದಿಂ ಸಲಗಿ ಬಾಬಾ ನನ್ನ ಮುದ್ದಾದ ಮಗುವೇ ಎನ್ನುತ್ತ ಕರೆಯುತ್ತ ದಯಾ ದೃಷ್ಟಿ ತೋರುತ್ತ ನನ್ನಾಳು ಹೇ ದೇವಾ ನಮಸ್ತೆ ಅಂಜನೇಯ ನಮಸ್ತೆ ಸದಾ ಬ್ರಹ್ಮಚಾರಿ ನಮಸ್ತೆ ಪ್ರಪೂರ್ಣಾರ್ತಿಹಾರಿ ನಮಸ್ತೆ ನಮೋ ವಾಯುಪುತ್ರ ನಮಸ್ತೆ 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 ನಮಸ್ತೆ.